ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫ್ರೆಂಡ್ಸ್ ಮರಿತೆ ಈ ವಿಡಿಯೋ ಕಿಲ್ಗಿಡಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿಬಿಡಿ ಆಗ ಫ್ರೀಯಾಗಿ ಕ್ಷಣ ಕ್ಷಣಕ್ಕೂ ರಾಜಕೀಯ ವಿದ್ಯಮಾನಗಳು ಸ್ಫೋಟಕ ತಿರುವು ಪಡ್ಕೊಳ್ತಾ ಇದೆ ಇತ್ತ ನಾಳೆ ವಿಶ್ವಾಸ ಮತ ಯಾಚನೆಗೆ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಜೆಡಿಎಸ್ ಪಾಳಿಯದಲ್ಲಿ ಬಿರುಸಿನ ಚಟುವಟಿಕೆಗಳು ಗರಿಗೆದರಿವೆ ಜೆಡಿಎಸ್ ಕಾಂಗ್ರೆಸ್ ಶಾಸಕರೆಲ್ಲ ಸದ್ಯಕ್ಕೆ ಹೈದರಾಬಾದ್ ನಲ್ಲಿದ್ದಾರೆ ಇಂದು ರಾತ್ರಿ ಅಲ್ಲಿಂದ ಹೊರಟು ಬೆಂಗಳೂರಿಗೆ ನಾಳೆ ಬರ್ತಾ ಇದ್ದಾರೆ ಈ ಮಧ್ಯೆ ಕುಮಾರಸ್ವಾಮಿ ಅವರು ಬೆಂಗಳೂರಿನಿಂದ ಮತ್ತೆ ವಾಪಸ್ ಹೈದರಾಬಾದ್ಗೆ ತೆರಳಿದ್ರೆ ಸಿದ್ದರಾಮಯ್ಯನವರು ಕೂಡ ಬ್ಯಾಂಗ್ಳೂರಿಂದ ಹೈದರಾಬಾದ್ಗೆ ಹೋಗಿದ್ದಾರೆ ಒಟ್ಟಾರೆ ಜೆಡಿಎಸ್ ಕಾಂಗ್ರೆಸ್ ಪಾಳಿಯದಲ್ಲಿ ಮಹತ್ವದ ಮಾತುಕತೆಗಳು ನಡೀತಾ ಇದೆ ಇನ್ನು ಇತ್ತ ಜನಾರ್ದನ ರೆಡ್ಡಿ ಶಾಸಕ ಬಸವನಗೌಡರಿಗೆ ಆಮಿಷ ಒಡ್ಡಿದ ಸಂಭಾಷಣೆಯ ಆಡಿಯೋನ ಮಾಧ್ಯಮಗೋಷ್ಠಿಯಲ್ಲಿ ಉಗ್ರಪ್ಪ ಬಿಡುಗಡೆ ಮಾಡಿದ್ದಾರೆ ಇತ್ತ ಯಡಿಯೂರಪ್ಪ ನೇತೃತ್ವದಲ್ಲಿ ತಾಜ್ ವೆಸ್ಟರ್ನಲ್ಲಿ ಬಿಜೆಪಿ ನಾಯಕರೆಲ್ಲ ಸೇರಿಕೊಂಡು ನಾಳಿನ ಕಾರ್ಯಕ್ರಮ ಕುರಿತು ಚಿಂತನಾ ಮಂಥನದಲ್ಲಿ ಬ್ಯುಸಿಯಾಗಿದ್ದಾರೆ ಇಬ್ಬರು ತಂತ್ರ ಪ್ರತಿತಂತ್ರದಲ್ಲಿ ಅಂದರೆ ವಿಶ್ವಾಸಮತ ಯಾಚನೆ ಸಾಧಿಸುವ ನಿಟ್ಟಿನಲ್ಲಿ ಚಟುವಟಿಕೆಗಳು ಬಿರುಸಿನಿಂದ ಸಾಗಿದೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಜೆಡಿಎಸ್ ಇಬ್ಬರೂ ಸಹ ನಾಡಿನ ಯುದ್ಧಕ್ಕಾಗಿ ಸಜ್ಜಾಗಿದ್ದಾರೆ ಈ ಮೂಲಕ ನಾಳೆ ಮುಖ್ಯಮಂತ್ರಿಯ ಭವಿಷ್ಯ ನಿರ್ಧಾರವಾಗುತ್ತೆ ಈ ಮಧ್ಯೆ ರಾಜ್ಯಪಾಲರಿಂದ ಹಂಗಾಮಿ ಸ್ಪೀಕರ್ ಆಗಿ ಕೆ ಜಿ ಬೋಪಯ್ಯ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಈ ಬಗ್ಗೆ ಸಾಕಷ್ಟು ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ ಇನ್ನು ನಾಳೆ ಬೆಳಗ್ಗೆ ಹನ್ನೊಂದಕ್ಕೆ ವಿಧಾನಸಭಾ ಕಲಾಪ ಆರಂಭವಾಗುತ್ತೆ ಇನ್ನೂರ ಇಪ್ಪತ್ತೆರಡು ಮಂದಿ ನೂತನ ಶಾಸಕರಿಗೂ ಹಂಗಾಮಿ ಸ್ಪೀಕರ್ ಕೆಜಿ ಬೋಪಯ್ಯ ಪ್ರಮಾಣ ವಚನ ಬೋಧಿಸ್ತಾರೆ ಬೆಳಗ್ಗೆ ಹನ್ನೊಂದರಿಂದ ಸಂಜೆ ನಾಲ್ಕು ಗಂಟೆಯವರೆಗೂ ಈ ಪ್ರಕ್ರಿಯೆಗಳು ನಡೆಯುತ್ತವೆ ಬಳಿಕ ವಿಶ್ವಾಸ ಮತದ ಪರ ವಿರೋಧ ವೋಟಿಂಗ್ ನಡೆಯಲಿದೆ ನಂತರ ಎಷ್ಟು ಮತ ಸಿಕ್ಕಿದೆ ಅಂತ ಹಂಗಾಮಿ ಸ್ಪೀಕರ್ ಹೇಳ್ತಾರೆ ಆಗ ಗೊತ್ತಾಗುತ್ತೆ ಯುದ್ಧದಲ್ಲಿ ಗೆದ್ದವರು ಯಾರು ಅಂತ ಓಕೆ ಫ್ರೆಂಡ್ಸ್ ಈ ಯುದ್ಧದಲ್ಲಿ ಯಾರು ಗೆಲ್ತಾರೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು